ನಮಸ್ಕಾರ. ಸುಪ್ರಭಾತಂ. ನಲ್ಬೆಳಗು. ನಿರವಧಿ ಸುಖಮಿಂದಿರಾ ಕಟಾಕ್ಷಂ ಕ್ಷಪಿತ ಸುರೇಂದ್ರ ಚತುರ್ಮುಖಾದಿ ದುಃಖಂ ನರವರ ಮನಿಷಂ ನತೋಸ್ಮಿ ರಾಮಂ ವರದಮಹಂ ವರಚಾಪ ಬಾಣಹಸ್ತಂ. ಜಟಾಯು ರಾಮದೇವರನ್ನು ಕಂಡ ಕೂಡಲೇ ಭಾವಾತಿಶಯದಿಂದ ಆತನ ಮಡಿಲಿನಲ್ಲಿ ಮರಣ ಹೊಂದುವಾಗ ಈ ಶ್ಲೋಕಗಳನ್ನು ಹೇಳಿದ್ದಾರೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಎನ್ನುವುದಾದರೆ ಅಷ್ಟು ಮಾತಿಗೆ ನಿಲುಕುವಷ್ಟು ಸಣ್ಣ ವಿಚಾರವೇನಲ್ಲ. ಅಗಣಿತ ಗುಣಧಾಮ ರಾಮ, ಅಗಣಿತ ಗುಣಗಣ ಭೂಷಿತನವನು. ರಾಮ ಎಂದರೆ ನಿರವಧಿ ಸುಖಂ, ಅನನ್ಯವಾದ ಭಾವಾತೀತವಾದ ಸುಖವನ್ನು ಕೊಡುವವನು. ಇಂದಿರಾ ಕಟಾಕ್ಷಂ, ಲಕ್ಷ್ಮೀ ಕಟಾಕ್ಷವನ್ನು ತನ್ನ ಕಣ್ಣಿನಲ್ಲಿ, ಕಟಾಕ್ಷ ಎಂದರೆ ಕಣ್ಣಿನ ದೃಷ್ಟಿ. ನಿರವಧಿ ಸುಖಂ, ಅನನ್ಯ ಅನುಪಮ ಸುಖವನ್ನು ಕೊಡಬಲ್ಲ ಸುಧಾದೃಷ್ಟಿಯನ್ನು ಹೊಂದಿರುವ ರಾಜೀವನೇತ್ರ ರಘುರಾಮ. ಕ್ಷಪಿತ ಸುರೇಂದ್ರ ಚತುರ್ಮುಖಾದಿ ದುಃಖಂ. ಚತುರ್ಮುಖ ಎಂದರೆ ಅಜ ಬ್ರಹ್ಮ, ಸುರೇಂದ್ರ ದೇವಾಧಿಪತಿ ಇಂದ್ರ, ಸ್ವರ್ಗಾಧಿಪತಿ ಇಂದ್ರ, ಅವರೆಲ್ಲರ ದುಃಖಗಳನ್ನು ಕಳೆದವನು. ನರವರಂ, ಮನುಷ್ಯರಲ್ಲೇ ಅತ್ಯಂತ ಉತ್ತಮ ಮನುಷ್ಯನಂತೆ ಶ್ರೇಷ್ಠವಾದ ಬಿಲ್ಲು ಬಾಣಗಳನ್ನು ಹಿಡಿದ ಆ ರಾಮನಂಘ್ರಿಗೆ ನಾವು ಮತ್ತೆ ಮತ್ತೆ ಶರಣು ಹೋಗುತ್ತೇವೆ ಎನ್ನುವಂತಹ ರಾಮ ಧ್ಯಾನವನ್ನು ಈ ಬೆಳಗಿನ ಜಾವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ. ಉದಯವಾಹಿನಿಯ ಕಥಾಸಾರ ಕಾರ್ಯಕ್ರಮದ ಮೂಲಕ ರಾಮಪಾದಗಳಿಗೆ ಈ ನುಡಿ ಪುಷ್ಪಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಸಂಘೆ ಶಕ್ತಿ ಕಲೌ ಯುಗೆ ಎನ್ನುವ ಒಂದು ಮಾತಿದೆ. ಕಲಿಯುಗದಲ್ಲಿ ಸಾಂಘಿಕವಾಗಿ ಮಾಡಿದಂತಹ ಎಲ್ಲ ಉತ್ತಮ ಕೆಲಸಗಳಿಗೂ ಅನಲ್ಪ ಲಾಭ ದೊರೆಯುತ್ತಂತೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಏಕಾಗಿ ಪ್ರಾರ್ಥನೆ ಮಾಡಬೇಕು? ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಬೇಕು. ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನಬೇಕು. ನಾನು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮನೆಗೆ ಮಾತ್ರ ಒಳಿತಾಗಲಿ ಅಂತ ಕೇಳಬಾರದು. ಪ್ರಾರ್ಥನೆಯಲ್ಲಿ ಸ್ವಾರ್ಥವಿರಬಾರದು. ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನಬೇಕು. ಸೂರ್ಯ ಚಂದ್ರರಿರುವವರೆಗೂ ಸಜ್ಜನರನ್ನು ಕಾಪಾಡು ಸ್ವಾಮಿ ಅಂತ ಕೇಳ್ಕೊಳ್ಬೇಕು. ಒಬ್ಬರಿಗೊಬ್ಬರು ಸೌಹಾರ್ದ, ಸಾಮರಸ್ಯ, ಸ್ನೇಹಗಳನ್ನು ಬೆರೆಸಿಕೊಂಡರೆ, ಸೌಹಾರ್ದದಲ್ಲಿ ಬೆರೆತರೆ ರಾಮರಾಜ್ಯ ಅನ್ನುವುದು ಕನಸೇನು? ರಾಮ ಕೇವಲ ರಾಮಾಯಣ ಪುಸ್ತಕದಲ್ಲಿಲ್ಲ. ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಎಲ್ಲರಿಗೂ ರಾಮ ಅವರವರ ರೀತಿಯಲ್ಲಿ ಕಂಡುಬರ್ತಾನೆ. ಯಮನಲ್ಲಿ ಕಾಣನೆಂದು ಕೇಳಬೇಡ, ಯಮನೇ ಶ್ರೀರಾಮನು ಸಂದೇಹ ಬೇಡ. ಎಷ್ಟು ಪ್ರಾರ್ಥನೆ ಮಾಡಿದಾಗ ಒಲಿತಾನೆ ದೇವರು ಅಂದುಕೊಳ್ತೀವೋ, ತಪ್ಪು ಕೆಲಸ ಮಾಡಿದಾಗ ಅಷ್ಟೂ ಅಷ್ಟು ಕ್ರೂರ ಶಿಕ್ಷೆಯನ್ನು ನಮಗೆ ಕೊಡ್ತಾನೆ. ಯಾರಿಗೂ ಕಾಣದಂತೆ ಕೆಲಸ ಮಾಡಿಬಿಡ್ತೇವೆ ತಪ್ಪು ಕೆಲಸ ಅಂತ ಅಂದುಕೊಳ್ಳುವುದಾದರೆ, ದೇವನೊಬ್ಬನಿರುವ, ಅವನೆಲ್ಲ ನೋಡುತ್ತಿರುವ. ಯಾವುದೇ ಕಣ್ಣಿನಿಂದ ನೀವು ತಪ್ಪಿಸಿಕೊಂಡರೂ ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಆತ್ಮಸಾಕ್ಷಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಪ್ಪು ಕೆಲಸಕ್ಕೆ ಕೈ ಹಚ್ಚುವ ಮುನ್ನ ಈ ಮಾತುಗಳನ್ನು 100 ಬಾರಿ 1000 ಬಾರಿ ನೆನೆದುಕೊಳ್ಳಿ. ಯಮನೆಲ್ಲಿದ್ದಾನೆ ಅಂತ ಅದಕ್ಕಾಗಿ ಕಾದು ಕೂರುವುದೇ ಬೇಡ. ತಪ್ಪು ಮಾಡಿದರೆ ಯಮನೇ ಶ್ರೀರಾಮನು ಸಂದೇಹ ಬೇಡ. ನಂಬಿದ ವಿಭೀಷಣಗೆ ಹರಿಯಾದ, ನಂಬದಿದ್ದ ರಾವಣಗೆ ಅರಿಯಾದ. ನಂಬಿದ ವಿಭೀಷಣಗೆ ಮಿತ್ರನಾದ, ನಂಬದಿದ್ದ ರಾವಣಗೆ ಶತ್ರುವಾದ. ರಾಮನೊಬ್ಬನೇ, ಅವನನ್ನು ನೋಡಿ ಪ್ರತಿಕ್ರಿಯಿಸುವ ನಾವುಗಳು ಬೇರೆಯಷ್ಟೇ. ನಂಬಿದ ಪ್ರಹ್ಲಾದನಿಗೆ ಹರಿಯಾದ, ನಂಬದಿದ್ದ ಹಿರಣ್ಯಕಗೆ ಉರಿಯಾದ ಅಲ್ಲವೇ? ಹಾಗಾಗಿ ರಾಮನವನೊಬ್ಬನೇ ಪ್ರತಿಕ್ರಿಯಿಸುವ ಮನಸ್ಸು, ಪ್ರತಿಸ್ಪಂದ ಅದನ್ನು ಸರಿಯಾಗಿಟ್ಟುಕೊಳ್ಳೋಣ. ರಾಮ ಎಲ್ಲರಲ್ಲೂ ಇದ್ದಾನೆ, ಯಾವ ಬಗೆಯಲ್ಲೂ ಇದ್ದಾನೆ. ಈ ಮಾತಿಗೆ ಪ್ರತ್ಯಕ್ಷದರ್ಶಿ ನಮ್ಮ ನಾರಾಯಣ ಭಟ್ಟ. ಕಥೆ ಕೇಶವ ಭಟ್ಟ ಎನ್ನುವಂತಹ ರಾಮಭಕ್ತನ ಪುತ್ರ ನಾರಾಯಣ ಭಟ್ಟನದ್ದು. ಆ ನಾರಾಯಣ ಭಟ್ಟನ ಕಥೆಯನ್ನು ನಿಮಗೆ ನಾವು ವಿಸ್ತಾರ ಮಾಡಿ ಹೇಳ್ತಾ ಇದ್ದೇವೆ. ಇದರಲ್ಲಿ ರಾಮ ದರ್ಶನವಾಗುವವರೆಗೂ ಅನ್ನಾಹಾರಗಳನ್ನು ತ್ಯಜಿಸಿ ರಾಮನಿಗಾಗಿ ಕಾಡು ಮೇಡು ಅಲೆದಿದ್ದಾನೆ. ದಾರಿಯಲ್ಲಿ ಕಂಡವರೆಲ್ಲರಿಗೂ ರಾಮ ಮಂತ್ರದ ಮಹಿಮೆಯನ್ನು, ರಾಮ ಪೂಜೆಯ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಇದೀಗ ಗೊಂಡಾರಣ್ಯದ ಮಧ್ಯಭಾಗದಲ್ಲಿ ನಾರಾಯಣ ಭಟ್ಟ ಬಿದ್ದು ಹೋಗಿದ್ದಾನೆ. ಬಿದ್ದು ರಾಮ ದರ್ಶನವಾಗುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎನ್ನುವ ದೃಢ ಮನಸ್ಕನಾಗಿ ಬಿಟ್ಟಿದ್ದಾನೆ. ಆಗ ವೃದ್ಧನಂದದೆ ರಾಮ ಬಂದು ಆತನನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡಿದ್ದಾನೆ. ಹಲವು ರೀತಿಗಳಲ್ಲಿ ಪರೀಕ್ಷೆ ಮಾಡಿದಾಗಿಯೂ ಆತ ಹೇಳಿದ್ದಾನೆ, ರಾಮನಿಲ್ಲ ಎನ್ನುವನನ್ನು ನಾನು ಸೈರಿಸಲಾರೆ, ಈ ಕ್ಷಣ ಇಲ್ಲಿಂದ ಹೊರಟು ಹೋಗು ಎನ್ನುವುದಾಗಿ ಹೇಳಿದ್ದಾನೆ. ಹೊರಟು ಹೋಗು ಎನ್ನುವ ನುಡಿಯನ್ನು ಕೇಳಿ ಅತ್ಯಂತ ಗಾಬರಿಗೊಂಡವನಂತೆ ನಟಿಸಿದ ಈ ವೃದ್ಧ ಮನದೊಳಗೆ ಸಂತಸಪಟ್ಟು, ನಾನು ಹೊರಟ ಮೇಲೆ ಇನ್ನು ರಾಮನೆಲ್ಲಿ ಅನ್ನುತ್ತಾ ಅಲ್ಲಿಂದ ಹೊರಟಿದ್ದಾನೆ. ಧಾರ್ಮಿಕ ನುಡಿಗಳನ್ನಾಡಿ ಮುದುಕ ಹೊರಟ ಮೇಲೆ ಕ್ಷಣ ಹೊತ್ತಾದ ಮೇಲೆ ನಾರಾಯಣ ಭಟ್ಟನಿಗೆ ಗೋಚರವಾಗಿದೆ, ಅಯ್ಯೋ ತಾ ಮಾಡಿದ್ದೇ ತಪ್ಪು ಕೆಲಸವಾಗಿ ಹೋಗಿದೆ. ಕಾಪಾಡಲು ಬಂದ ಸ್ವಾಮಿಯನ್ನು ಗುರುತಿಸದೆ ನಾನು ಹೇಯ ಕೃತ್ಯವನ್ನೆಸಗಿಬಿಟ್ಟಿದ್ದೇನೆ, ಆಡಬಾರದ ಮಾತುಗಳನ್ನು ಆಡಿಬಿಟ್ಟಿದ್ದೇನೆ. ಸ್ವಾಮಿ ಕಾಪಾಡು ಕಾಪಾಡು ದೀನರಕ್ಷಕ ಆಪದುದ್ಧಾರಕ, ಕ್ಷಮಿಸು ಕ್ಷಮಿಸು ಎನ್ನುವುದಾಗಿ ಹಲವು ರೀತಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದಾನೆ. ಸ್ವಾಮಿ, ಈ ಮಾನವ ಜನ್ಮದಲ್ಲೇ ಕೊಳೆಯುತ್ತಿರಬೇಕೇನು? ನಿನ್ನಾಜ್ಞೆಯನ್ನು ಪರಿಪಾಲಿಸುವ ಕರ್ತವ್ಯ ನನ್ನದು. ನಿನ್ನ ಚರಣದಾಸನಾಗಿ ನನ್ನನ್ನು ಸ್ವೀಕಾರ ಮಾಡಿಬಿಡು. ನಿನ್ನ ಪಾದ ಪದ್ಮದಲ್ಲೊಂದು ಹೂವಾಗಿ ನಿನ್ನ ಸೇವೆಯಲ್ಲಿ ನಲಿಯುತ್ತೇನೆ ಎನ್ನುವುದಾಗಿ ಹೇಳಿದ್ದಾನೆ. ಶ್ರೀರಾಮ ವೃದ್ಧವೇಷವನ್ನು ತೊರೆದು ಪರಿಪೂರ್ಣ ಶ್ರೀ ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಪರಿಪೂರ್ಣ ದಿವ್ಯ ನಿಜರೂಪ ದರ್ಶನವನ್ನು ಕೊಟ್ಟಾಗ ಈತ ಬೇಡಿಕೊಂಡಿದ್ದಾನೆ. ರಾಮ ಹೇಳಿದ್ದಾನೆ, ನೋಡು, ಇನ್ನಷ್ಟು ಮಂದಿಗೆ ರಾಮಕಥೆಯನ್ನು ಬೋಧನೆ ಮಾಡು, ಇನ್ನೂ ನೀನು ಸ್ವಲ್ಪ ಕಾಲ ಮರ್ತ್ಯಲೋಕದಲ್ಲೇ ಇರು ಎನ್ನುವುದಾಗಿ. ಇದೇ ಜೀವಿತದಲ್ಲಿ ಕೊಳೆಯಬೇಕೇನು ನಾನು? ನಿನ್ನಾಜ್ಞೆ ಪರಿಪಾಲನೆ ಮಾಡುವ ಕರ್ತವ್ಯ ನನ್ನದು. ದಾರಿಯಲ್ಲಿ ಕುರುಡ, ಸರ್ಪ, ಅವಿವಾಹಿತ ತರುಣಿ, ವೃದ್ಧೆ, ಕೆರೆ ಕಟ್ಟಿಸುತ್ತಿದ್ದ ರಾಜ, ಇವರುಗಳೆಲ್ಲರ ಕಷ್ಟವನ್ನು ಬಲ್ಲೆಯ ರಾಮ ಎನ್ನುವುದಾಗಿ ಸುದೀರ್ಘವಾಗಿ ಹೇಳಿದ್ದಾನೆ. ಮತ್ತೆ ನಾನು ಮರಳಿ ಹೋಗುವಾಗ ದಾರಿಯಲ್ಲಿ ಇವರೆಲ್ಲರೂ ನನಗೆ ದೊರೆಯುತ್ತಾರೆ. ಆಗ ಮತ್ತೆ ಇವರೆಲ್ಲರೂ ನನ್ನನ್ನು ಕೇಳಿದರೆ ನಾನು ಏನು ಹೇಳಬೇಕು ರಾಮ? ಏನೆಂದು ಅವರನ್ನು ಸಮಾಧಾನಗೊಳಿಸಲಿ? ರಾಮ ಕಾಪಾಡು ಎನ್ನುವಾಗ ಶ್ರೀರಾಮ ಆನಂದದಿಂದ ನಕ್ಕು ಹೇಳಿದ್ದಾನೆ, ನನ್ನಿಂದ ಯಾರಿಗಾದರೂ ಅನ್ಯಾಯವಾದುದನ್ನು ನೀನು ನೋಡಿದ್ದೀಯೇನು? ಖಂಡಿತವಾಗಿಯೂ ಇಲ್ಲ. ನಿನ್ನಿಂದ ಶ್ರೀರಾಮ ಪೂಜೆಯನ್ನು ತಿಳಿದು ತಥಾವತ್ತಾಗಿ ಆಚರಣೆ ಮಾಡಿದ ಕುರುಡನಿಗೆ ಕಣ್ಣುಗಳು ಬಂದಿರುವವು, ನೋಡು ಹೋಗು. ನಿರ್ಗತಿಗಳಾಗಿದ್ದ ವೃದ್ಧೆ ಈಗ ಪತ್ನಿಯನ್ನು ಪುತ್ರನನ್ನು ಹೊಂದಿ ಸಂತೋಷವಾಗಿ ರಾಜಭವನದಲ್ಲಿದ್ದಾಳೆ. ಸರ್ಪರಾಜನಿಗೆ ಆ ಧನವನ್ನು ಸತ್ಪಾತ್ರನಿಗೆ ದಾನ ಮಾಡಬೇಕು, ಇದು ರಾಮ ಆಜ್ಞೆ ಎನ್ನುವುದಾಗಿ ಹೋಗಿ ತಿಳಿಸು. ಆತ ಆ ಹಣವನ್ನು ನಿನಗೆ ಕೊಡುತ್ತಾನೆ. ಅದನ್ನು ಸತ್ಕಾರ್ಯಕ್ಕಾಗಿ ವ್ಯಯ ಮಾಡು. ಅವಿವಾಹಿತ ತರುಣಿ ನಿನ್ನನ್ನೇ ಮದುವೆಯಾಗಲಿಚ್ಛಿಸುತ್ತಾಳೆ. ಧೈರ್ಯಗೆಡದೆ ಅವಳನ್ನು ಮದುವೆಯಾಗು. ರಾಜನಿಗೆ ಮಗಳೊಬ್ಬಳಿರುವಳು. ಅವಳು ತನಗೆ ವಿವಾಹವಾಗಲಿಲ್ಲ ಎನ್ನುತ್ತಾ ಸದಾ ಚಿಂತಿಸುತ್ತಾ ಸದಾ ಅಳುತ್ತಾ ಇರೋದರಿಂದ ಕೆರೆಯ ಕಟ್ಟೆ ನಿಲ್ಲುತ್ತಾ ಇಲ್ಲ. ಈ ಮಾತನ್ನು ಗಮನಿಸಿಕೊಳ್ಳಿ. ರಾಜನ ಮಗಳು ಸದಾ ಕಾಲ ಅಳುತ್ತಿರುವುದರಿಂದ, ವಿವಾಹ ಜರುಗುತ್ತಿಲ್ಲ ಎನ್ನುವುದಾಗಿ ಅಳುತ್ತಿರುವುದರಿಂದ ಕೆರೆಗೆ ಕೋಡಿ ಹರಿಯುವುದು ತಪ್ಪಿಲ್ಲ, ಕಟ್ಟೆ ಭದ್ರವಾಗಿ ನಿಲ್ಲುತ್ತಿಲ್ಲ. ರಾಜನನ್ನು ಕಂಡು ಅವನ ಮಗಳಿಗೆ ಮದುವೆ ಮಾಡಬೇಕು ಎನ್ನುವುದಾಗಿ ಹೇಳು. ಆತ ನಿನ್ನ ಸದ್ಗುಣವನ್ನು ಕಂಡು ತನ್ನ ಪುತ್ರಿಯನ್ನು ನಿನಗೇ ಕೊಟ್ಟು ಮದುವೆ ಮಾಡುತ್ತೇನೆ ಎನ್ನುತ್ತಾನೆ. ಒಪ್ಪಿಕೋ. ನೀನು ಈ ಪತ್ನಿಯರೊಂದಿಗೆ ಮನೆಯನ್ನು ಸೇರಿ ಸದಾ ಕಾಲ ನನ್ನನ್ನು ಪೂಜೆ ಮಾಡು. ನಾರಾಯಣ ಭಟ್ಟನಿಗೆ ಎಲ್ಲವೂ ಅಯೋಮಯವಾಗಿ ಕಾಣುತ್ತಾ ಇದೆ. ಸ್ವಾಮಿಯ ನಲ್ವಾಕ್ಕುಗಳು. ಆತ ತನ್ನನ್ನು ತಾನು ಚಿವುಟಿ ಚಿವುಟಿ ನೋಡಿಕೊಳ್ಳುತ್ತಾ ಇದ್ದಾನೆ. ಇದೆಲ್ಲವೂ ಸತ್ಯವೇ ಅಥವಾ ಭ್ರಮೆಯೇ? ನಾನೇನಾದರೂ ಕನಸು ಕಾಣುತ್ತಾ ಇದ್ದೀನೆಯೋ? ಇಲ್ಲ, ದಿಟವೇ ರಾಮನೇ ಮಾತನಾಡುತ್ತಿದ್ದಾನೆ. ಈತ ಮನಸ್ಸಿನಲ್ಲಿ ನೆನೆದುಕೊಂಡಿದ್ದಾನೆ. ಅದಾಗಲೇ ಒಬ್ಬಳು ಪತ್ನಿ ಇದ್ದಾಳೆ ನನಗೆ. ಮಗಳನ್ನು ಕರೆದುಕೊಂಡು ಯೋಗ್ಯನಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಮತ್ತೂ 2 ಹೆಂಡತಿಯರನ್ನು ನಾನು ಪಡೆಯಬೇಕು. ಎಲ್ಲವೂ ರಾಮನಿಚ್ಛೆ. ನಾರಾಯಣ ಭಟ್ಟ ಮತ್ತೆ ದೇವರ ಕಟ್ಟಳೆಗೆ ತರ್ಕವನ್ನು ತೋರದೆ, ಸ್ವಾಮಿ ನಿನ್ನಪ್ಪಣೆಯಂತೆ ಎಲ್ಲವೂ ಜರುಗಲಿ ಎನ್ನುವುದಾಗಿ ಹೇಳುತ್ತಾ ಇದ್ದಾನೆ. ಶ್ರೀರಾಮಚಂದ್ರ ನಾರಾಯಣ ಭಟ್ಟನನ್ನು ಅನುಗ್ರಹಿಸಿ ತನ್ನ ಪೂರ್ಣ ರೂಪದ ಸೌಖ್ಯವನ್ನಾತನಿಗೆ ಕೊಟ್ಟು ಅಲ್ಲಿಂದ ಅದೃಶ್ಯನಾಗಿದ್ದಾನೆ. ನಿದ್ರಾಹಾರಗಳಿಲ್ಲದೆ ಕೃಶನಾಗಿದ್ದಂತಹ ನಾರಾಯಣ ಭಟ್ಟ ಶ್ರೀರಾಮನ ಆಶೀರ್ವಾದ ಬಲದಿಂದ ಚಿರಯುವಕನಂತೆ ತೇಜಸ್ವಿಯಾಗಿ ಇದೀಗ ಕಂಗೊಳಿಸ್ತಾ ಇದ್ದಾನೆ. ಯಾವ ನಾರಾಯಣ ಭಟ್ಟ ಕಾಡು ಮೇಡುಗಳನ್ನು ಅಲೆದುಕೊಂಡು ಬಂದು ಅತಿಯಾಗಿ ಸಂತ್ರಸ್ತನಾಗಿದ್ದನೋ ಆ ನಾರಾಯಣ ಭಟ್ಟ ರಾಮನನುಗ್ರಹದಿಂದ ಇದೀಗ ಚಿರಯುವಕನಾಗಿ ತೇಜಸ್ವಿ ಬಾಲಕನಾಗಿ ಕಂಗೊಳಿಸ್ತಾ ಇದ್ದಾನೆ. ಅಲ್ಲಿಂದ ತೆರಳಿದ ನಾರಾಯಣ ಭಟ್ಟ ವೃದ್ಧಳ ಪುತ್ರ ರಾಮರಾಜನಿದ್ದಂತಹ ಆ ಪಟ್ಟಣವನ್ನು ಪ್ರವೇಶ ಮಾಡುತ್ತಾನೆ. ವೃದ್ಧೆ ನಾರಾಯಣ ಭಟ್ಟನನ್ನು ಗುರುತಿಸಿ ಪ್ರೀತ್ಯಾದರಗಳಿಂದ ಆತನನ್ನು ಸಮ್ಮಾನಿಸಿ ಸತ್ಕರಿಸಿ ಗೌರವಿಸಿದ್ದಾಳೆ. ನಾರಾಯಣ ಭಟ್ಟ ತಾನು ಶ್ರೀರಾಮನ ದರ್ಶನವನ್ನು ಹೊಂದಿದಂತಹ ಶುಭ ಸಮಾಚಾರವನ್ನು ಅವಳಿಗೆ ತಿಳಿಸಿ ರಾಮರಾಜ ತನಗೆ ಕೊಟ್ಟಂತಹ ಧನ ಕನಕ ವಸ್ತು ವಾಹನಾದಿಗಳನ್ನು ಸ್ವೀಕಾರ ಮಾಡಿ ಮುಂದೆ ತನ್ನ ಪ್ರಯಾಣವನ್ನು ಬೆಳೆಸಿದ್ದಾನೆ. ಆತ್ಮೀಯರೇ, ದಯಮಾಡಿ ಈ ಕಥಾ ಸ್ರೋತವನ್ನು ಗಮನಿಸಿ. ಇತ್ತ ಕಡೆಯಿಂದ ನಾರಾಯಣ ಭಟ್ಟ ಹೋಗುವಾಗ ನಿರ್ಗತಿಕನಾಗಿ ಹೋಗುತ್ತಾ ಇದ್ದಾನೆ. ಅತ್ತಲಿಂದ ಬರುವಾಗ ಎಲ್ಲವನ್ನು ಪಡೆದು ಬರ್ತಿದ್ದಾನೆ. ರಾಮನ ಕರುಣೆ ಕಾರಣವಲ್ಲವೇ? ಭಾಗ್ಯ ರಾಮದರ್ಶನ ಅದನ್ನು ಪಡೆದುಕೊಂಡಿದ್ದಾನೆ. ಮತ್ತೆ ರಾಮರಾಜ ಧನ ಕನಕ ವಸ್ತು ವಾಹನಗಳನ್ನು ಕೊಟ್ಟಿದ್ದಾನೆ. ಅದನ್ನೂ ಸ್ವೀಕರಿಸಿ ಮುಂದೆ ಕೆರೆಗೆ ಕಟ್ಟೆಯನ್ನು ಕಟ್ಟಿಸುತ್ತಿದ್ದ ರಾಜಮಂದಿರವನ್ನು ಸೇರಿ ಆತನಿಗೆ ಶ್ರೀರಾಮನ ಅಪ್ಪಣೆಯನ್ನು ತಿಳಿಸಿದ್ದಾನೆ. ರಾಜ ಅತಿ ಸಂತೋಷದಿಂದ ತನ್ನ ಪುತ್ರಿಯನ್ನು ನಾರಾಯಣ ಭಟ್ಟನಿಗೆ ಇಲ್ಲಿ ಕೊಟ್ಟು ಮದುವೆ ಮಾಡಿ ಕೆರೆಯ ಕಟ್ಟೆಯನ್ನು ಮತ್ತೊಮ್ಮೆ ಕಟ್ಟಿಸಿದ್ದಾನೆ. ಏನಾಶ್ಚರ್ಯ, ಏನಾಶ್ಚರ್ಯ! ಆ ಕೆರೆಯ ಕಟ್ಟೆ ಅಂದಿನಿಂದ ಮತ್ತೆಂದಿಗೂ ಬೀಳಲೇ ಇಲ್ಲವಂತೆ, ಅಷ್ಟು ಗಟ್ಟಿಯಾಗಿ ನಿಂತದ್ದು. ಅಳಿಯನಿಗೆ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಕೊಟ್ಟು ಮಗಳು ಮಾಣಿಕ್ಯವನ್ನೂ ಕೊಟ್ಟು ಅಲ್ಲಿಂದ ಆ ರಾಜ ಕಳಿಸಿದ್ದಾನೆ. ಅಲ್ಲಿಗೆ ನಾರಾಯಣ ಭಟ್ಟ ಮತ್ತೆ ಬರುವಾಗ ಎಲ್ಲ ಧನ ಸಂಪತ್ತಿಯನ್ನು, ಎಲ್ಲ ರೀತಿಯ ಸಂಪತ್ತನ್ನು ತನ್ನದಾಗಿಸಿಕೊಳ್ಳುತ್ತಿದ್ದಾನೆ. ನಾರಾಯಣ ಭಟ್ಟ ಸ್ವೀಕರಿಸಿದಂತಹ ವಸ್ತ್ರಾಭರಣಗಳನ್ನು ಧನಕನಕಾದಿಗಳನ್ನು ದಾರಿಯಲ್ಲಿ ಸಿಕ್ಕಿದಂತಹ ಬಡಬಗ್ಗರಿಗೆ ದೀನರಿಗೆ ಹಂಚುತ್ತಾ ಆ ಅವಿವಾಹಿತ ತರುಣಿ ಅಳುತ್ತಿದ್ದ ಹಳ್ಳಿಯನ್ನು ಸಮೀಪಿಸಿದ್ದಾನೆ. ಆ ತರುಣಿ ನಾರಾಯಣ ಭಟ್ಟನನ್ನು ನೀನೇ ನನ್ನ ಪತಿಯಾಗಬೇಕು ಎನ್ನುವುದಾಗಿ ಅದೇ ಆಸೆಯಿಂದ ಕಾದು ಕುಳಿತಿರುತ್ತಾಳೆ. ನಾರಾಯಣ ಭಟ್ಟನನ್ನು ಕಂಡ ಕೂಡಲೇ ಆಕೆ ವಿನಯದಿಂದ ವಂದಿಸಿದ್ದಾಳೆ. ಶ್ರೀರಾಮನ ಅಮೃತವಾಣಿಯನ್ನರಿತಂತಹ ಆಕೆ ತನ್ನ ತಂದೆಗೆ ತನ್ನ ಮನೋಭಿಲಾಷೆಯನ್ನು ಇಲ್ಲಿ ತಿಳಿಸಿದ್ದಾಳೆ. ಆತ ನಾರಾಯಣ ಭಟ್ಟನ ದಿವ್ಯ ತೇಜಸ್ಸನ್ನು ನೋಡಿ ಮೆಚ್ಚಿ ತನ್ನ ಪುತ್ರೀರತ್ನವನ್ನು ಈ ನಾರಾಯಣ ಭಟ್ಟನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ನಾರಾಯಣ ಭಟ್ಟ ಇಬ್ಬರೂ ಪತ್ನಿಯರನ್ನೊಡಗೂಡಿಕೊಂಡು ಸರ್ಪರಾಜ ಬಿದ್ದಿದ್ದ ಬಳಿ ಹೋಗಿದ್ದಾನೆ. ನೋಡಿ, ಎಂತಹ ಉತ್ತಮೋತ್ತಮವಾದ ಸಾಧನಾ ಮಾರ್ಗ. ಸರ್ಪರಾಜನ ಬಳಿ ಬರುವಾಗ ರಾಮನಾಜ್ಞೆಯನ್ನು ತಿಳಿಸಿದ್ದಾನೆ. ಸರ್ಪರಾಜ ಸಂತೋಷದಿಂದ ಅಲ್ಲಿದ್ದ ಎಲ್ಲ ಧನಧಾನ್ಯವನ್ನು ನಾರಾಯಣ ಭಟ್ಟನಿಗೆ ದಾನ ಮಾಡಿ ಅಲ್ಲಿಂದ ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಶ್ರೀರಾಮನ ದಯದಿಂದ ಕಣ್ಣುಗಳನ್ನು ಪಡೆದ ಕುರುಡನ ಬಳಿಗೆ ಈತ ಬಂದಿದ್ದಾನೆ. ಆತ ದೂರದಲ್ಲಿ ಬರುತ್ತಿದ್ದ ನಾರಾಯಣ ಭಟ್ಟನನ್ನು ನೋಡಿ ಅಂದಿನಿಂದ ಕಾಯುತ್ತಾ ಕುಳಿತಿದ್ದ ಅಲ್ವೇ, ನಾರಾಯಣ ಭಟ್ಟನನ್ನು ನೋಡಬೇಕು ಅಂತ ಓಡೋಡಿ ಬಂದು ಅವನ ಪಾದಗಳಿಗೆರಗಿ ತನ್ನ ಮನೆಗೆ ಕರೆದುಕೊಂಡು ಬಂದು ಪ್ರೀತ್ಯಾದರಗಳ ಸತ್ಕಾರವನ್ನು ಮಾಡಿ ಶ್ರೀರಾಮ ಪೂಜೆಯನ್ನು ಅತ್ಯಂತ ವೈಭವೋಪೇತವಾಗಿ ಅಲ್ಲಿ ಮಾಡಿಸಿ ಅಲ್ಲಿಂದ ಕಳಿಸಿಕೊಟ್ಟಿದ್ದಾನೆ. ನಾರಾಯಣ ಭಟ್ಟ ಈ ಗೌಡನ ಭಕ್ತಿಗೆ ಅತ್ಯಂತ ಸಂತೋಷಗೊಂಡು ಮುಂದೆ ಹೊರಟು ತನ್ನ ಮಗಳೂ ಅಳಿಯನೂ ವಾಸ ಮಾಡುತ್ತಿದ್ದಂತಹ ಪುರವನ್ನು ಪ್ರವೇಶ ಮಾಡಿದ್ದಾನೆ. ಬಹುದಿನಗಳಿಂದ ತಂದೆಯನ್ನು ಕಾಣದೇ ಇದ್ದ ಆ ಮಗಳು ಪ್ರೀತಿಯಿಂದ ಓಡೋಡಿ ಬಂದು ತಂದೆಯನ್ನು ಆಲಿಂಗನ ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿದ್ದಾಳೆ. ನಾರಾಯಣ ಭಟ್ಟ ಮಗಳು ಅಳಿಯಂದರನ್ನು ಕರೆದುಕೊಂಡು ಸುರಪುರಕ್ಕೆ ಮತ್ತೆ ತೆರಳಿದ್ದಾನೆ. ಸುರಪುರದಲ್ಲಿ ಕೇಶವ ಭಟ್ಟನ ಮನೆ. ನಾರಾಯಣ ಭಟ್ಟ ಶ್ರೀರಾಮ ದರ್ಶನವನ್ನು ಮಾಡಿದ ಕ್ಷಣದಿಂದ ಮೊದಲಿನಂತೆ ಸುಂದರ ಮಂದಿರವಾಗಿದೆ. ನಾರಾಯಣ ಭಟ್ಟ ಶ್ರೀರಾಮನನ್ನು ಸ್ತುತಿ ಮಾಡುತ್ತಾ ಆ ಭವ್ಯ ಮಂದಿರದ ಒಳಭಾಗಕ್ಕೆ ಪ್ರವೇಶ ಮಾಡಿದ್ದಾನೆ. ಸುತನನ್ನು ಕಂಡ ಆ ಕೇಶವ ಭಟ್ಟ ಅಂದಿನಿಂದ ಇಂದಿನವರೆಗೂ ರಾಮಧ್ಯಾನ ನಿರತನಾಗಿದ್ದವನು ಆನಂದದಿಂದ ಕಣ್ಣೀರ ಸುರಿಸುತ್ತಾ ಮಗನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ಸದ್ಭಕ್ತರು ಇರುವರೂ ಕೂಡ ಪತ್ನಿಯರೊಡನೆ ಕುಳಿತು ಅತ್ಯಂತ ಭಕ್ತಿಯಿಂದ ಶ್ರೀರಾಮ ಪೂಜೆ ಸಲ್ಲಿಸಿದ್ದಾರೆ. ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾದಂತಹ ಶ್ರೀರಾಮಚಂದ್ರ ಮತ್ತೊಮ್ಮೆ ಇವರ ಭಾಗ್ಯವರ್ಧಿಸಿದಂತೆ ಪೂರ್ಣಾನುಗ್ರಹ ದಿವ್ಯಮಂಗಲ ರೂಪದಲ್ಲಿ ಇವರೆಲ್ಲರಿಗೂ ಮತ್ತೆ ದರ್ಶನವಿತ್ತು, ಆಶೀರ್ವಾದವನ್ನು ನೀಡಿದ್ದಾನೆ. ರಾಮ ದರ್ಶನವಾಗುತ್ತಿದೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ ಜೈ. ರಾಮಚಂದ್ರನಿಗೆ ಜಯ ಜಯಕಾರವನ್ನು ಮಾಡೋಣ. ನಿಮ್ಮ ಮನಗಳಲ್ಲಿ ರಾಮದರ್ಶನವಾಗಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ರಾಮ ಪೂಜೆಯನ್ನು ಮಾಡುತ್ತಾ ಕೇಶವ ಭಟ್ಟನ ಸಂಸಾರ ಚಿರಕಾಲ ಜೀವಿಸಿ ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಶ್ರೀರಾಮ ದಶರಥ ಮಹಾರಾಜನ ಮಗನಾಗಿ ಅವತಾರವನ್ನು ಮಾಡಿ ಬಾಲ್ಯದಲ್ಲೇ ವಿಶ್ವಾಮಿತ್ರರ ಯಾಗರಕ್ಷಣೆಯನ್ನು ಮಾಡಿದವನು. ಮಾರೀಚ ಸುಬಾಹುಗಳನ್ನು ಕೊಂದು ಜನಕರಾಜಕುವರಿ ಸೀತಾಮಾತೆಯನ್ನು ವರಿಸಿ ಯುವರಾಜ್ಯಾಭಿಷೇಕದ ಸಮಯದಲ್ಲಿ ಕೈಕೇಯಿ ಮಾಡಿದ ಹುನ್ನಾರಕ್ಕೆ ಈತ ವನವಾಸಕ್ಕೆ ತೆರಳಿದ್ದಾನೆ. ಶ್ರೀರಾಮ ಆ ವನದಲ್ಲಿರಬಹುದಾದ ಅನೇಕ ರಾಕ್ಷಸರನ್ನು ಕೊಂದಿದ್ದಾನೆ. ಸೀತಾಪಹರಣವಾದಾಗ ರಾವಣ ಬಂದು ಸೀತೆಯನ್ನು ಕದ್ದೊಯ್ದಾಗ ಋಷ್ಯಮೂಕ ಪರ್ವತಕ್ಕೆ ಬಂದು ಸುಗ್ರೀವನ ಪರಿಚಯವನ್ನು ಮಾಡಿಕೊಂಡು ತದನಂತರದಲ್ಲಿ ವಾಲಿ ನಿಗ್ರಹ ಮಾಡಿ ವಾನರಯೂಥ ಸಹಾಯದಿಂದ ಶ್ರೀಲಂಕೆಗೆ ಸೇತುಬಂಧವಾಗಿ ರಾವಣೇಶ್ವರನ ಸಂಹಾರ ಮಾಡಿ ಜಗಕ್ಕೆ ಶಾಂತಿಯನ್ನು ಕೊಟ್ಟಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ನಿಮ್ಮೆಲ್ಲರ ಮನೆ ಮನಗಳನ್ನು ಸದಾ ಶುದ್ಧವಾಗಿಡಲಿ, ನಿಮ್ಮೆಲ್ಲರಲ್ಲಿ ರಾಮಭಕ್ತಿ ಜಾಗೃತವಾಗಲಿ, ಹೆಚ್ಚಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ ಜೈ. ರಾಮಕೃಪಾ ಕಟಾಕ್ಷ ಸಿದ್ಧಿರಸ್ತು, ಶ್ರೇಯೋಸ್ತು ಸದಾ ವಿಜಯೋಸ್ತು. ಈ ಕಥೆಗೆ ಸನ್ಮಂಗಲವನ್ನು ಹಾಡೋಣ. ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ರಾಮಾನುಗ್ರಹ ಪ್ರಾಪ್ತಿರಸ್ತು. ನಮಸ್ಕಾರ.